ಕಲಬುರಗಿ ನಗರದ ಶಿವಾಜಿನಗರದಲ್ಲಿರುವ ಪ್ರಸಿದ್ಧ ಭವಾನಿ ಮಂದಿರದಲ್ಲಿ ನವರಾತ್ರಿ ಉತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಸತತ 9 ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ನೆರವೇರಿಸಲಾಗಿದ್ದು ಉತ್ಸವ ಸಂಪನ್ನಗೊಂಡಿತು. ಉತ್ಸವದ ಕೊನೆಯ ದಿನವಾದ ಶನಿವಾರ ಬಡಾವಣೆಯ ಜನರೆಲ್ಲ ಸೇರಿಕೊಂಡು ಜೈ ಭವಾನಿ ಸೇವಾ ಸಮಿತಿ ನೇತೃತ್ವದಲ್ಲಿ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ದೇವಸ್ಥಾನಕ್ಕೆ ವಿದ್ಯುತ್ ದೀಪಗಳಿಂದ ಶೃಂಗರಿಸಿ ಭಕ್ತಿ ಭಾವದಿಂದ ದೇವಿಯ ಆರಾಧನೆ ಮಾಡುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು. ದೇವಿಯ ಮೂರ್ತಿಗೆ ಅಭಿಷೇಕ, ಅಲಂಕಾರ, ಘಟಸ್ಥಾಪನೆ, ಮಂಗಳಾರತಿ, ಹೋಮ, ಹವನ, ಮಹಾಮಂಗಳಾರತಿ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಕಳೆದ 15-20 ವರ್ಷಗಳಿಂದ ನವರಾತ್ರಿ ಉತ್ಸವ ಆಚರಣೆ ಮಾಡಲಾಗುತ್ತಿದೆ. 9 ದಿನಗಳ ಕಾಲ ಘಟ ಸ್ಥಾಪಿಸಿ ಪ್ರತಿನಿತ್ಯ ನಿರಂತರ ದೇವಿ ಭವಾನಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಎಂದು ದೇವಸ್ಥಾನ ಸಮಿತಿಯ ಮುಖಂಡ ಶರಣು ಜಮಾದಾರ್ ಹಾಗೂ ಮುಖಂಡರು ತಿಳಿಸಿದ್ದಾರೆ. ಇನ್ನು ದಸರಾ ಕೊನೆಯ ದಿನದಂದು ಕಲಬುರಗಿ ನಗರದ ನಾನಾ ಕಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆದುಕೊಂಡರು. ನವರಾತ್ರಿ ಹಬ್ಬದ ಇಡೀ ನಮ್ಮ ಶಿವಾಜಿನಗರ ಹೋಗುವರಿಗೆ ಶುಭಾಶಯ ಕೋರ್ತೀನಿ. ಅದೇ ರೀತಿಯಾಗಿ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಏನ್ ಪಲ್ಲಕ್ಕಿ ಮುಖಾಂತರ ನಾವು ನಮ್ಮ ಒಡೆಯಿಂದ ಐರೋಡಿ ಹಬ್ಬದ ನಿಮಿತ್ತನ ವರ್ಷ ವರ್ಷನ ಎಲ್ಲರೂ ಕೂಡ್ಕೊಂಡು ನಾವು ಮಾಡ್ಕೊಂಡು ತಂದಿದ್ದೇವೆ. ಎಲ್ಲ ನಮ್ಮ ತಾಯಿ ಭವಾನಿ ಮಂದಿರ ಇನ್ನ ಒಂದು ಅಲಂಕಾರ 9 ದಿವಸ ಅಲಂಕಾರ. ಅದೇ ರೀತಿ ಎಲ್ಲ ನಮ್ಮ ಓಡಿದವರು ನಮ್ಮ ಯುವ ಮಂಡಳಿ ಆಗ್ಲಿ ನಮ್ಮ ಗುರಿ ಕಮಿಟಿಯವರಾಗ್ಲಿ ಎಲ್ಲ ಎಲ್ಲರೂ ಕೂಡಿ ಯಶಸ್ಸು ಆಗದಂತೆ ಯೋಚಿಸಿ ನಮ್ಮ ಕಮಿಟಿ ಹೋಗ್ತಿಲ್ಲ ನಾನು ಕೋರ್ತೀನಿ. ದೇವಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಮ್ಮ ಶಿವಾಜಿನಗರ ಓಣಿಯಿಂದ ಪ್ರತಿ ವರ್ಷ ಈ ವರ್ಷ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ. ಶಿವಾಜಿನಗರ ಗ್ರಾಮದ ನವರಾತ್ರಿ ಉತ್ಸವದ ಅತಿ ಸುಂದರವಾಗಿ ಆಯೋಜಿಸಿದ ನಮ್ಮ ದಸರಾ ಹಬ್ಬವನ್ನು ಪ್ರತಿದಿನ ನಾವು ಸುಂದರವಾಗಿ ಒಂದೊಂದು ತರ ಅಲಂಕಾರ ಮಾಡಿ ತಾಯಿ ಜಗದಾಂಬೆಯನ್ನು ಎಲ್ಲರಿಗೆ ನಾಡ್ತಕ್ಕಂತ ಸನ್ನಿವೇಶವನ್ನು ನಾವು ತೋರ್ತಕ್ಕಂತ ಸೇವೆ ಮಾಡ್ತಾ ಇದ್ದೇವೆ.